ಈ ಭಗವದ್ಗೀತೆಯನ್ನು ಏಕೆ ಓದಬೇಕು? ಬ್ರಹ್ಮನು ಅಣೆಬರಹವನ್ನು ಹೇಗೆ ಬರೆದಿದ್ದರೆ ಆಗ ನಡೆಯುತ್ತದೆ ಎನ್ನುತ್ತಾರೆ. ನಿಜವೇ, ಅಣೆಬರಹವನ್ನು ಬದಲಾಯಿಸಿಕೊಳ್ಳಲಾಗದೇ ಇರಬಹುದು. ಆದರೆ ಭಗವದ್ಗೀತೆಯನ್ನು ಓದುವುದರಿಂದ ಜೀವನವನ್ನು ದಿವ್ಯವಾಗಿ ತಿದ್ದಿಕೊಳ್ಳಬಹುದು. ಭಗವದ್ಗೀತೆ ಸಂಪೂರ್ಣವಾಗಿ ಮಾನವ ಜೀವ ಸಂಗ್ರಹ ಸಾರವಾಗಿದೆ. ಇದರಲ್ಲಿನ ಅಂಶಗಳನ್ನು ಓದಿ ಆಚರಿಸಿದರೆ ಈ ಲೋಕವೇ ಸ್ವರ್ಗಧಾಮವಾಗಿ ಹೋಗುತ್ತದೆ. ಭಗವದ್ಗೀತೆ ಎಂದರೆ ಸ್ವತಃ ಭಗವಂತನೇ ಹೇಳಿದ ವಾಕ್ಯ ಎಂದರ್ಥ. ಮನುಷ್ಯನ ಜೀವನದಲ್ಲಿ ಗೆಲುವಿಗಾಗಿ ಓದಬೇಕಾದದ್ದು ಈ ಗೀತೆಯನ್ನೇ. ಈ ಪ್ರಪಂಚ ಸಾಹಿತ್ಯಗಳಲ್ಲೇ ಭಗವದ್ಗೀತೆಯನ್ನ ಮೀರಿಸುವಂತಹ ಮತ್ತೊಂದು ಗ್ರಂಥವಿಲ್ಲ ಎಂದು ಹೇಳಲಾಗಿದೆ. ಈ ಭಗವದ್ಗೀತಾ ತತ್ವದಲ್ಲಿ ಭಗವಂತನ ಸೇರುವ ಮಾರ್ಗಗಳು, ಮನುಷ್ಯನು ಪರಮ ಪದವಿಯನ್ನ ಹೊಂದಲು ಆಚರಿಸಬೇಕಾದ ಮಾರ್ಗ ರಹಸ್ಯಗಳು ಇದರಲ್ಲಿ ಅಡಗಿವೆ. ಮನುಷ್ಯನ ಪರಂಪರೆ ಪ್ರಯಾಣಕ್ಕೆ ಬೇಕಾದ ಸಾಧನೆ ಸಂಪತ್ತುಗಳ ಬಗ್ಗೆ ರಹಸ್ಯಗಳು ಇಲ್ಲಿ ಅಡಗಿವೆ. ಈಗಿನ ಮಾನಸಿಕ ನಿಪುಣರ ವ್ಯಕ್ತಿತ್ವ ವಿಕಸನಕ್ಕೆ ಭಗವದ್ಗೀತೆಗಿಂತ ಮತ್ತೊಂದು ಪಾಠವಿಲ್ಲ. ಈ ಲೋಕದಲ್ಲಿರುವ ಸರ್ವ ವಿಷಯಗಳು ಈ ಭಗವದ್ಗೀತೆಯಲ್ಲಿವೆ. ಇದರಲ್ಲಿ ಇಲ್ಲದಿರುವುದು ಬೇರೆಲ್ಲೂ ಇಲ್ಲ. ಉಪನಿಷತ್ತುಗಳು ವೇದಗಳ ಒಂದು ಭಾಗ. ಇವು 108ರವರೆಗೂ ಇವೆ. ವ್ಯಾಸ ಮಹರ್ಷಿಗಳು ಕ್ರೋಢೀಕರಿಸಿದ್ದು 555 ಸೂತ್ರಗಳು. ಭಗವದ್ಗೀತೆಯಲ್ಲಿ ಸರ್ವ ಉಪನಿಷತ್ತುಗಳ ಸಾರಾಂಶವನ್ನ 700 ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಅದಕ್ಕೆ ಭಗವದ್ಗೀತೆಯನ್ನು ಮೋಕ್ಷ ಸಂಪತ್ತಿ ಅಂತಲೂ ಸಹ ಕರೆಯುತ್ತಾರೆ. ಉಪನಿಷತ್ತುಗಳನ್ನು ಓದಬೇಕು, ಬ್ರಹ್ಮ ಸೂತ್ರಗಳನ್ನು ಮನನ ಮಾಡಬೇಕು, ಭಗವದ್ಗೀತೆಯನ್ನ ನಿತ್ಯ ಜೀವನದಲ್ಲಿ ಆಚರಿಸಬೇಕು. ಗೀತೆಯಲ್ಲಿ ದೈನಂದಿನ ಜೀವನದಲ್ಲಿ ಸತ್ ಪ್ರವರ್ತನೆಯಿಂದ ಹೇಗೆ ನಡೆದುಕೊಳ್ಳಬೇಕು, ಸನ್ಮಾರ್ಗದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ವಿಷಯಗಳು ಇದರಲ್ಲಿ ಅಡಗಿವೆ. ಅದಕ್ಕೆ ಭಗವದ್ಗೀತೆ ಕೇವಲ ಪಾರಾಯಣ ಮಾಡುವ ಗ್ರಂಥವಲ್ಲ, ಅನುಷ್ಠಾನ ಗ್ರಂಥ. ಅಂದರೆ ನಿತ್ಯ ಅದನ್ನ ಓದಿ ಅದರಲ್ಲಿನ ಅಂಶಗಳನ್ನ ಆಚರಿಸುವಂತದ್ದು. ಭಗವದ್ಗೀತೆ ಕೇವಲ ವೇದಾಂತ ಗ್ರಂಥವಲ್ಲ, ಇದು ಆರೋಗ್ಯ ಶಾಸ್ತ್ರ, ಆಹಾರ ವಿಜ್ಞಾನ ಶಾಸ್ತ್ರ, ನೈತಿಕ ಧಾರ್ಮಿಕ ಶಾಸ್ತ್ರ ಇವೆಲ್ಲವನ್ನ ಬೆರೆಸಿ ಮನುಷ್ಯನ ನಿತ್ಯ ಜೀವನ ಶಾಸ್ತ್ರ ಮತ್ತು ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನ ಈ ಗೀತೆಯಲ್ಲಿ ಚರ್ಚಿಸಲಾಗಿದೆ. ಈ ಭಗವದ್ಗೀತೆಯಲ್ಲಿನ ಅಂಶಗಳನ್ನ ಪ್ರತಿಯೊಬ್ಬರು ಆಚರಿಸಿದರೆ ಈ ಸಮಾಜವು ಉನ್ನತ ಸ್ಥಿತಿಗೆ ಸೇರುವುದು ಖಂಡಿತ. ಪ್ರಸ್ತುತ ಕಾಲದಲ್ಲಿ ಮನುಷ್ಯನು ಈ ಸ್ವಾರ್ಥದ ಜಗತ್ತಿನಲ್ಲಿ ಮನಃಶಾಂತಿ ಇಲ್ಲದೆ ಕಾಲ ಕಳೆಯುತ್ತಿದ್ದಾನೆ. ಈ ಮನುಷ್ಯನ ಮನಸ್ಸಿನಲ್ಲಿ ಸ್ವಾರ್ಥದ ಗೂಡು ಹೋಗಬೇಕೆಂದರೆ, ನಿತ್ಯ ಜೀವನದಲ್ಲಿ ಮನಃಶಾಂತಿಯಿಂದ ಬದುಕಬೇಕೆಂದುಕೊಂಡರೆ ಅದು ಆಧ್ಯಾತ್ಮಿಕತೆಯಿಂದಲೇ ಸಾಧ್ಯ. ಇಂತಹ ಬದಲಾವಣೆಯನ್ನ ಕೋರುವವರು ಭಗವದ್ಗೀತೆಗೆ ಒಂದು ಸ್ಥಾನವನ್ನ ಸಮಯವನ್ನ ಕಲ್ಪಿಸಿ, ಆಗ ಈ ಸಮಾಜದ ಅಭಿವೃದ್ಧಿ ಹೇಗೆ ಆಗುತ್ತದೆ ಎಂದು ನಿಮಗೆ ಕಾಣಿಸುತ್ತದೆ. ನಮಸ್ಕಾರ ವೀಕ್ಷಕರೇ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.